ತಾಲೂಕಿನ ಟಿಎಸ್ಎಲ್ಇ ಪೊಲೀಸ್ ಠಾಣೆಯಲ್ಲಿ ಕಳೆದ 3-4 ತಿಂಗಳ ಹಿಂದೆ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರ ಲಾಕಪ್ ಡೆತ್ ಆರೋಪ ಮಾಸುವ ಮುಂಚೆಯೇ ಹೊಸಕೋಟೆ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಲಾಕಪ್ ಡೆತ್ ಆರೋಪ ಕೇಳಿಬಂದಿದೆ. ಪೊಲೀಸ್ ದೌರ್ಜನ್ಯದಿಂದಲೇ ಕಸ್ಟಡಿಯಲ್ಲಿ ಇದ್ದ ಆರೋಪಿ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿ ಮೃತ ವ್ಯಕ್ತಿಯ ಕುಟುಂಬಸ್ಥರು ಹೊಸಕೋಟೆ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ತಾಲೂಕಿನ ಕಸಬಾ ಹೋಬಳಿಯ ದಾಸರಹಳ್ಳಿ ಗ್ರಾಮದ 38 ವರ್ಷ ವಯಸ್ಸಿನ ಲಕ್ಷ್ಮಯ್ಯ ಎಂಬ ವ್ಯಕ್ತಿಯನ್ನು ಕಳೆದ ಒಂದು ವಾರದ ಹಿಂದೆ ಗಾಂಜಾ ಅಕ್ರಮ ಶೇಖರಣೆ ಆರೋಪದ ಮೇರೆಗೆ ಬಂಧಿಸಲಾಗಿತ್ತು. ಹೊಸಕೋಟೆ ಮ್ಯಾಜಿಸ್ಟ್ರೇಟ್ ಅವರ ಆದೇಶದ ಮೇರೆಗೆ ಆರೋಪಿಯನ್ನು ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ವರ್ಗಾಯಿಸಿದ್ರು. ಈ ವೇಳೆ ಆರೋಪಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅಸ್ವಸ್ಥನಂತೆ ವರ್ತಿಸಿ ಕೈಗೆ ಹಾಕಿದ್ದ ಕೋಳಾ ಚೈನ್ಗಳಿಂದಲೇ ಆತ್ಮಹತ್ಯೆಗೆ ಯತ್ನಿಸಿರುವುದು ಕಂಡುಬಂದಿದ್ದು, ಕೂಡಲೇ ಠಾಣಾ ಸಿಬ್ಬಂದಿಗಳು ಆರೋಪಿಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಆರೋಪಿ ಮೃತಪಟ್ಟಿದ್ದಾನೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಎಂದು ಕೇಂದ್ರ ಕಾರಾಗೃಹದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಆದರೆ ಕುಟುಂಬಸ್ಥರು ಹಾಗೂ ಮೃತರ ಸಂಬಂಧಿಗಳು ಮಾತ್ರ ಹೊಸಕೋಟೆ ಪೊಲೀಸರ ದೌರ್ಜನ್ಯದಿಂದಲೇ ಆರೋಪಿ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿ ಠಾಣೆಯ ಮುಂದೆ 100+ ಮಂದಿ ಸೇರಿ ಪ್ರತಿಭಟನೆ ನಡೆಸಿದ್ರು. ಇತ್ತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸ್ ಅಧಿಕಾರಿಗಳು ಎಷ್ಟೇ ಸಮಾಧಾನ ಮಾಡಿದ್ರೂ ಸಹ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಲೇ ಇದ್ರು. ಈ ಮಧ್ಯೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನಗೊಳ್ಳುತ್ತಿದ್ದಂತೆ ಹೊಸಕೋಟೆ ಪೊಲೀಸ್ ಉಪವಿಭಾಗಾಧಿಕಾರಿ ನಿಂಗಪ್ಪ ಬಸಪ್ಪ ಸಕ್ರಿ ಅವರು ಆಗಮಿಸಿ ಇಲ್ಲಿ ಯಾವುದೇ ಅಂತಹ ಘಟನೆ ನಡೆದೇ ಇಲ್ಲ, ಆರೋಪಿಯನ್ನು ಹೆಚ್ಚಿನ ತನಿಖೆಗಾಗಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾಯಿಸಲಾಗಿತ್ತು, ಅಲ್ಲಿ ಆ ಆರೋಪಿ ಮೃತಪಟ್ಟಿದ್ದಾನೆ ಎಂದು ಪ್ರತಿಭಟನಾಕಾರರಿಗೆ ತಿಳಿಸಿದ್ರು. ಪ್ರತಿಭಟನಾಕಾರರು ಪೋಸ್ಟ್ಮಾರ್ಟಂ ವರದಿ ಬರೋವರೆಗೂ ಕಾಯುತ್ತೇವೆ, ವರದಿಯಲ್ಲಿ ಪೊಲೀಸರ ದೌರ್ಜನ್ಯಕ್ಕೆ ಆರೋಪಿ ಬಲಿಯಾಗಿದ್ದು ಸಾಬೀತಾದಲ್ಲಿ ಠಾಣೆಯ ಮುಂದೆ ಮೃತದೇಹವನ್ನು ಇಟ್ಟು ಉಗ್ರ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ರು. ಕಾನೂನು ಪ್ರಕಾರ ಪ್ರತಿಯೊಂದು ಮಾಡಿದಾರ, ಮೇಲಾಧಿಕಾರಿ ಅವರು ಬಂದು ಚೆಕ್ ಮಾಡಿದಾರೆ, ನಾನು ಚೆಕ್ ಮಾಡಿದೆ. ನಿಮ್ದು ಏನಿದ್ರು ಘಟನೆ ನಡೆದಿದ್ದು ಪರಪ್ಪನ ಹತ್ತಿರ, ದಯವಿಟ್ಟು ನಿಮ್ದು ಏನಂತ ಹವಾಲೆ ಅಲ್ಲಿ ಕೊಡಿ. ಅದರ್ವೈಸ್ ನಿಮ್ಮ ನಮ್ಮ ಪೊಲೀಸರ ಕೆಲಸಕ್ಕೆ ಸಾರ್ವಜನಿಕ ನಿಮ್ಮಂಗೆ ಸುಮಾರು ಸಮಸ್ಯೆ ಬರ್ತಾವೆ, ಅವ್ರನ್ನ ಅವ್ರಿಗೆ ತೊಂದರೆ ಆಗುತ್ತೆ. ನೀನು ಪರಪ್ಪನಗರ ಐತೆ, ನೀನು ಏನು ಹವಾಲೆ ಐತೆ ಅಲ್ಲಿ ಕೊಡಿ. ಇಲ್ಲ ಇನ್ನು ಮೃತ ಆರೋಪಿ ಲಕ್ಷ್ಮಯ್ಯ ಅವರ ಪತ್ನಿ, ನನ್ನ ಗಂಡನನ್ನು ಕಳೆದ ಭಾನುವಾರ ಪೊಲೀಸರು ಕರೆದೊಯ್ದಿದ್ದು ಇಂದು ನನ್ನ ಗಂಡ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಈ ಮೊದಲು ಮಹಜರಿಗೆ ಮನೆಗೆ ಬಂದ ಸಮಯದಲ್ಲಿ ಪೊಲೀಸರು ನನ್ನ ಮೇಲೆ ತೀವ್ರ ಹಲ್ಲೆ ನಡೆಸ್ತಿದ್ದಾರೆ, ನನ್ನನ್ನು ಬದುಕಕ್ ಬಿಡಲ್ಲ, ಇನ್ನು ನೀವು ಸಹ ವಿಷ ಸೇವಿಸಿ ಪ್ರಾಣ ಕಳೆದುಕೊಳ್ಳಿ, ಇಲ್ಲಾಂದ್ರೆ ನಿಮ್ಮನ್ನು ಬದುಕಲು ಬಿಡಲ್ಲ ಎಂದು ನನ್ನ ಮತ್ತು ಮಕ್ಕಳ ಮುಂದೆ ತನ್ನ ನೋವನ್ನು ತೋಡ್ಕೊಂಡಿದ್ರು. ಈಗ ನನ್ನ ಗಂಡ ಮೃತಪಟ್ಟಿದ್ದಾರೆ, ನನಗೂ ನನ್ನ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಎಂದು ತಮ್ಮ ನೋವನ್ನು ಹೊರಹಾಕಿದ್ರು. ಒಡೆಕ್ ಹೋದ್ನು, ಆಮೇಲೆ ನನಗೆ ಬ್ಯಾಂಕ್ ಬುಕ್ ಕೊಡಮ್ಮ, ಅದು ಕೊಡಮ್ಮ, ಇದು ಕೊಡಮ್ಮ ಅಂತ ನಮ್ಮ ಹತ್ರ ಯಾವುದಿಲ್ಲ ಅಂತ ಹೇಳಿದ್ರು ನಾವು. ಆಮೇಲೆ ನಮ್ಮ ಯಜಮಾನು ಹಿಂಗೆ ಹತ್ಕೊಂಡು ಯಾರದ ಕೇಸುಗಳೆಲ್ಲ ಆಗಿಬಿಟ್ಟವ್ರೆ, ಹಿಂಗೆಲ್ಲ ಭಯಂಕರ ಕೇಸುಗಳಾಗ್ಬಿಟ್ಟವ್ರೆ, ಹಂಗೆ ಹೆಂಗೆ ಅಂತ ಹೇಳ್ಕೊಂಡಿದ್ನು.
ಆಮೇಲೆ ತಿರ್ಗಾ ಇನ್ನೊಂದು ದಿವಸ ಜೀಪ್ಗೆ ಅಲ್ಲಿ ಕಳಿಸ್ತೀರಿ ನಾವು ಅಂತೇಳ್ಬಿಟ್ಟು ನೆನ್ನೆ ಎಲ್ಲ ಮೊನ್ನೆ ಹೇಳಿದ್ರು. ಹಂಗೆ ಎಷ್ಟು ಕಾಸು 5,000 ಆಗುತ್ತೆ, ಕಳ್ಸೋಕೆ ನೀವೇ ಕಳಿಸ್ಬೇಕು ಅಂತ ಹೇಳಿದ್ರು. ಭಯಂಕರ ಕೇಸುಗಳಾಗ್ಬಿಟ್ಟವ್ರೆ, ನಾನು ಉಳಿಯಲ್ಲ, ನಾನು ಸಾಯಿಸ್ಬಿಡ್ತಾರೆ, ನೀನು ಯಾರನ್ನೂ ನಂಬೇಡ ಅಂತ ಹೇಳಿದ್ನು ಅಂತ ಹೇಳಿದ್ನು. ನಾನು ಬೇರೆ ಅಂತ ಏನಾಗಿ ಎಷ್ಟು ಕೇಸನ ಹಾಕ್ಕೊಂಡ್ಲಿ ಅವ್ರು, 10 ಕೇಸ ಹಾಕ್ಕೊಂಡ್ಲಿ, ನಾವಿದ್ದೀನಿ ನಿನ್ನ ಪ್ರಾಣಕ್ಕೆ, ನಾನು ಪ್ರಾಣ ಅಡ್ಡ ಕೊಡ್ತೀನಿ ಅಂತ ಹೇಳಿದೆ ನಾನು. ನೆನ್ನೆ ಕಳ್ಸಿದ್ರೆ ಮ ನಿಮ್ಮ ಯಜಮಾನ್ರ ನಟೇಶನ್ಗೆ ಅಲ್ಲೇನೋ ಸಾಯೋಕ್ಕೆ ಪ್ರಯತ್ನ ಪಟ್ಟವನೇ ಇವಾಗ ದಪ್ಪ ಯಾರು ಇದ್ನಲ್ಲ ನಿಮ್ಮ ಯಜಮಾನು, ಇದರಲ್ಲಿ ಇಟೋರಿಯನಲ್ಲಿ ತಿರ್ಕೊಂಬಿಟ್ಟವ್ರಮ್ಮ ಅಂತ ಹೇಳಿದ್ರು. ನಾನು ಹಂಗೆ ಬೈದ್ಬಿಟ್ಟೆ ಅವ್ರನ್ನ, ಹಿಂಗೆ ಮಾಡೋಕ್ಕದ್ರಲ್ಲ ನನ್ನ ಮಕ್ಕಳಿಗೆಲ್ಲ ಯಾರಾಗ್ತಾರೆ ಅಂತ. ನಟೇಶನ್ ಹತ್ರ ನಮ್ಮ ಅಪ್ಪನ ನೋಡಕ್ ಹೋಗುವಾಗ ನಾನ್ ಸತ್ತೋಗ್ತೀನಿ, ನೀವು ವಿಷ ಕೊಟ್ಬಿಟ್ಟು ಸತ್ತೋದ್ರೆ ಅಂತ ಹೇಳಿದ್ರು ಸರ್. ಈ ಘಟನೆಯ ಬಗ್ಗೆ ಸಮುದಾಯದ ಮುಖಂಡರಾದ ಉಪ್ಪಾರಹಳ್ಳಿ ಮುನಿಯಪ್ಪ ಅವರು ಮಾತನಾಡಿ, ಈ ಘಟನೆ ಬಗ್ಗೆ ಸತ್ಯಾಸತ್ಯತೆ ತನಿಖೆ ನಡೆಸಿ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಬೇಕು. ಇತ್ತೀಚೆಗೆ ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ಒಂದಾದ ಮೇಲೆ ಒಂದರಂತೆ ನಡೆಯುತ್ತಲೇ ಇವೆ. ರಾಜ್ಯ ಗೃಹ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅರಾಜಕತೆ ತಲೆದೋರಿದೆ. ಈ ಘಟನೆಯಿಂದ ಮೃತ ವ್ಯಕ್ತಿಯ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಈ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಇತ್ತೀಚೆಗೆ ಹೊಸಕೋಟೆ ತಾಲೂಕಿನಲ್ಲಿ ಇಂಥ ಲಾಕಪ್ ಡೆತ್ ಕೇಸ್ಗಳು ಈಗಾಗಲೇ ನಡುವತ್ತಿ ಗ್ರಾಮದಲ್ಲಿ ಪ್ರಶಿಷ್ಟ ಜಾತಿ ತಾಯಪ್ಪ ಅಂತೇಳಿ ಆತನು ಸತ್ತೋಗಿದ್ದು ತಮ್ಮೆಲ್ಲ ಕಂಡಿದ್ದೀರಿ, ತಮ್ಮ ಗಮನಕ್ಕೆ ಬಂದಿದೆ, ಅದ್ರ ಮೇಲೆ ಕ್ರಮ ಪೊಲೀಸ್ ಜರುಗಿಸ್ತಾರೆ. ಈಗ ದಾಸರಹಳ್ಳಿ ಎಲ್ಲ ಹಿಂದುಳಿದವ್ರೆ, ಇಲ್ಲಿ ಕೂಲಿ ಹೂವ ಜೀವನ ಮಾಡಿ ಜೀವನ ಮಾಡ್ತಂಥದ್ದೆ ಎಲ್ಲ ಹೂಗಳು ಕಟ್ಟಿ ಹೂಗಳು ಬೆಳೆ ಜೀವನ ಮಾಡಿದಂಥ ಜನ ಇವತ್ತು ಏನೇ ಕ್ರಮ ತಗೊಬೇಕಾದ್ರೆ ಇವತ್ತು ನ್ಯಾಯಾಲಯದ ಮುಖಾಂತರ ಕ್ರಮ ತಗೊಂಡು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ನ್ಯಾಯಾಲಯ ಕೊಡುತ್ತೆ. ನ್ಯಾಯಾಲಯಕ್ಕೆ ಒಪ್ಪಿಸುವಂಥ ಜವಾಬ್ದಾರಿ ನಮ್ಮ ಗೃಹ ಇಲಾಖೆ ಪೊಲೀಸ್ ಇಲಾಖೆ. ಇವತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಏನು ಮಾಡ್ತದೆ ಅನ್ನೋದನ್ನು ಇತ್ತೀಚೆಗೆ ಗಲಭೆಗಳು ಇವೆಲ್ಲ ನೋಡ್ತಾ ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಇಂಥ ಅಮಾಯಕರನ್ನ ನೀವು ಕರ್ಕೊಂಡೋಗಿ ಇಂಥ ಚಿತ್ರಹಿಂಸೆ ನೀಡಿ ಅವ್ರ ಕುಟುಂಬಗಳಿಗೆ ಇಂಥ ಅನುಭವಿಸುವಂಥ ಹಿಂಸೆ ಕೊಟ್ಟು ಇಂಥ ಒಂದು ಘಟನೆಗಳು ನಡೆಯೋದನ್ನು ನಾನು ಖಂಡಿಸ್ತೇನೆ. ಈ ಒಂದು ಏನು ಈ ಒಂದು ಅನಾಹುತ ನಡೆದೈತೆ, ಇದಕ್ಕೆಲ್ಲ ಯಾರು ಕಾರಣ, ಅದನ್ನು ಸೂಕ್ತ ನ್ಯಾಯಾಂಗ ತನಿಖೆ ಆಗಬೇಕು. ಆ ನ್ಯಾಯಾಂಗ ತನಿಖೆಗೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇವತ್ತು ಒಬ್ಬ ಹೆಣ್ಣು ಮಗು ಏನೇ ಯಾರೇ ತಪ್ಪು ಮಾಡಿರಲಿ, ಇಂಥೇ ತಪ್ಪು ಮಾಡಿರಲಿ, ಅದಕ್ಕೆ ನ್ಯಾಯಾಂಗ ಐತೆ, ನ್ಯಾಯಾಂಗದಲ್ಲಿ ಅವರಿಗೆ ಶಿಕ್ಷೆ ಕೊಡುವಂಥ ಒಂದು ನಮ್ಮ ರಾಜ್ಯದ ಒಂದು ಪದ್ಧತಿ, ಅದ ಪ್ರಕಾರ ಇವತ್ತು ನಡ್ಕೊಬೇಕಾಗ್ತದೆ. ಇವತ್ತು ಆಗಿರೋ ಘಟನೆ ನೋಡಿದರೆ ಇವತ್ತು ರಾಜ್ಯದಲ್ಲಿ ನಾನು ಗೃಹ ಇಲಾಖೆ ಇವತ್ತು ಏನು ಕೆಲಸ ಮಾಡ್ತಾ ಇಲ್ಲ, ಈ ಒಂದು ಇಲಾಖೆ ತಾಲೂಕಿನಲ್ಲಿ ಎಂಥ ಇಂಥ ಅಮಾಯಕರ ಮೇಲೆ ಕ್ರಮಗಳು ಜರುಗಿಸಿ ಅಮಾಯಕರನ್ನ ಬೆದರಿಕೆ ಆಗಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡ್ತಾರೋದನ್ನು ನಾನು ಈ ಜನಾಂಗದ ಪರವಾಗಿ ನಾನು ಖಂಡಿಸ್ತೇನೆ. ಇದನ್ನು ಮೇಲ್ಮಟ್ಟದಲ್ಲಿ ಗೃಹಮಂತ್ರಿಗಳಿರ್ಬೇಕು, ಗೃಹ ಕಾರ್ಯದರ್ಶಿಗಳಿರ್ಬೇಕು, SP DSP ಪೊಲೀಸ್ ಇಲಾಖೆ ಯಾರೇ ಆಗಿರಲಿ, ಯಾರೇ ತಪ್ಪು ಮಾಡಿರಲಿ, ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗ್ತದೆ, ಇವರಿಗೆ ನ್ಯಾಯ ದೊಡ್ಡಿಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲ ಇಲಾಖೆ ಮತ್ತು ಕಾನೂನು ಇಲಾಖೆಗೂ ನಾನು ಮನವಿ ಮಾಡ್ತೇನೆ. ಇಷ್ಟು ಹೇಳಿ ಇವತ್ತು ಈ ನಡೆದಿರೋಂಥ ಘಟನೆಯನ್ನು ನಾನು ಏನು ನಡೆದದೆ ಇವತ್ತು ಆ ಅಮ್ಮನಿಗೆ ಪಾಪ ಇರೋದು ಒಬ್ಬ ಇಬ್ಬರು ಮಕ್ಕಳು, ಆ ಮಕ್ಕಳು ಅವರಿಗೆ ಜೀವನ ನಡೆದಾಗ ಹೂವು ಕಟ್ಟಿ ಜೀವನ ಮಾಡುವಂಥ ಕುಟುಂಬ, ಇದಕ್ಕೆ ಸರ್ಕಾರ ಒಂದು ಪರಿಹಾರನೂ ಕೊಡಬೇಕಾಗತ್ತೆ ದೊಡ್ಡವಾಗಿ. ಆ ಪರಿಹಾರ ಕೊಡೋದಕ್ಕೂ ನಾವು ಸರ್ಕಾರಕ್ಕೆ ಮಲ್ಲಿಸಲಿಸ್ತೇವೆ. ಈ ತಪ್ಪು ಯಾರೇ ಮಾಡಿದರೂ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.